ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ, ಬ್ರೋ ನೀವೇ ಒಂದು ಟೀಮ್ ಮಾಡಿಕೊಡಿ ಅಂತೇಳಿ. ಸೊ ಹಾಗಾಗಿ ನಾನು ಟೀಮ್ ಮಾಡುವಂಥದ್ದು ಬೇರೆ ವಿಚಾರ, ಆಯಿತಾ? ನಾನು ನಿಮಗೆ ಮೈನಾಗಿ ವೀಡಿಯೋ ಮಾಡ್ತಿರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು ಬೆಟರ್ ಆಗಿರುವಂಥ ಟೀಮನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡೋದು ಅನ್ನುವಂಥ ನಾಲೆಡ್ಜನ್ನು ನಾನು ನಿಮಗೆ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ಗಳನ್ನ ನೋಡಿ ಅಥವಾ ಅಲ್ಲಿ ನೋಡಿ ಇಲ್ಲಿ ನೋಡಿ ನೀವು ಟೀಮ್ಗಳನ್ನ ಮಾಡ್ತಿರ್ತಾರೆ. ಸೊ ಅವರೆಲ್ಲ ಯಾವ ಒಂದು ನಾಲೆಡ್ಜನ್ನು ಇಟ್ಕೊಂಡು ಟೀಮನ್ನು ಮಾಡಿರ್ತಾರೆ? ಸೊ ಹಾಗೆ ನೀವು ಯಾವ ರೀತಿಯಾಗಿ ಅವ್ರಿಗಿಂತ ಚೆನ್ನಾಗಿ ಅಥವಾ ಅವರಷ್ಟೇ ನಾಲೆಡ್ಜನ್ನು ಇರುವಂಥ ಟೀಮ್ನ ಯೂನೀಕಾಗಿ ಹೇಗೆ ಟ್ರೈ ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥದ್ದನ್ನು ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆಯೇ ನೀವು ಡ್ರೀಮ್ ಇಲೆವೆನ್ ಅಷ್ಟೇ ಬೆಸ್ಟ್ ಆಗಿರುವಂಥ ಅಮೌಂಟನ್ನು, ಡ್ರೀಮ್ ಇಲೆವೆನ್ಗಿಂತ ಕಮ್ಮಿ ನಾಲೆಡ್ಜ್ ಇದೆ, ಒಳ್ಳೆ ಅಮೌಂಟ್ ನಮಗೆ ಬೇಕು ಅಂತ ಹೇಳಿದರೆ, ರಿಸ್ಕ್ ಇಲ್ದಲ್ಲ ಟೈಮ್ ವೇಸ್ಟ್ ಮಾಡ್ದಲ್ಲ ಒಳ್ಳೆ ಚೆನ್ನಾಗಿ ಅರ್ನ್ ಮಾಡ್ಕೋಬೇಕು ಅಂತ ಹೇಳಿದರೆ, ಯಾವುದೇ ಟೀಮ್ನ ಅವಶ್ಯಕತೆ ಇಲ್ಲದೆ ಪ್ಲೇಯರ್ ಟು ಪ್ಲೇಯರ್ ಬ್ಯಾಟಲ್ನಲ್ಲಿ ವಿನ್ ಮಾಡಬೇಕು ಅಂತ ಹೇಳಿದರೆ, ಅದು ಕುಬೇರ ಆ್ಯಪ್ ಅನ್ನುವಂಥ ಆ್ಯಪ್ನಲ್ಲಿ ತುಂಬಾ ಈಸಿಯಾಗಿ ನೀವು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಡುಯೋ ಅನ್ನೋಂಥ ಕಾಂಟೆಸ್ಟ್ನಲ್ಲಿ ನೀವು ಪ್ಲೇಯರ್ ಟು ಪ್ಲೇಯರ್ ಬ್ಯಾಟಲ್ ಆಡ್ಕೋಬೋದು, ಆಯಿತಾ? ಒಂದೇ ಒಬ್ಬ ಪ್ಲೇಯರ್ನ ಸೆಲೆಕ್ಟ್ ಮಾಡಿದರೆ ಸಾಕು, ಮ್ಯಾಕ್ಸಿಮಮ್ ಎಷ್ಟೆಲ್ಲ ಅಮೌಂಟ್ಗಳನ್ನ ವಿನ್ ಮಾಡ್ಬೋದು ಅಂಥೇಳಿ ನಾನು ನಿಮಗೆ ಡೈಲಿ ನಿಮಗೆ ಪ್ರೂಫ್ಗಳನ್ನ ತೋರಿಸ್ತಿರ್ತೀನಿ. ಸೊ ಇವತ್ತು ಕೂಡ ನೋಡ್ಕೊಳ್ಳಿ, ಇಷ್ಟೊಂದು ಅಮೌಂಟನ್ನು ನೀವು ಡುಯೋ ಅನ್ನೋಂಥ ಕಾಂಟೆಸ್ಟ್ನಲ್ಲಿ ಅರ್ನ್ ಮಾಡ್ಕೋಬೋದು ಪ್ರತಿದಿನ. ಸೊ ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡಿ ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆ್ಯಪ್ನ ಹಾಗೆಯೇ ರೆಫರಲ್ ಕೋಡ್ ಕೂಡ ಇದೆ, 150 ಕ್ಯಾಶ್ ಬೋನಸ್ ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಉಪಯೋಗಗಳನ್ನ ಪಡ್ಕೊಳ್ಳಿ, ಒಳ್ಳೆ ಒಂದು ನಾಲೆಡ್ಜನ್ನು ಇಟ್ಕೊಂಡು ಇಲ್ಲೂ ಕೂಡ ಅಮೌಂಟನ್ನು ಅರ್ನ್ ಮಾಡ್ಕೊಳ್ಳಿ. ಹಾಗೆಯೇ ಬನ್ನಿ ಇವತ್ತಿನ ವಿಡಿಯೋದ ಟಾಪಿಕ್ಗೆ ಹೋಗೋಣ. ಫ್ರೆಂಡ್ಸ್, ನೀವೇನಾದರೂ ಡ್ರೀಮ್ ಇಲೆವೆನ್ನಲ್ಲಿ ಒಂದು ಒಳ್ಳೆ ಟೀಮನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ಯೂನೀಕ್ ಆಗಿರುವಂಥ ಟೀಮನ್ನು ನೀವು ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ವಿನ್ನಿಂಗ್ ರೇಷ್ಯೂ ಡಿಸೈಡ್ ಆಗಿರುತ್ತೆ. ನೀವು ಫಸ್ಟ್ ರ್ಯಾಂಕ್ನಲ್ಲಿ ಅಲ್ಲಿ ನಿಮ್ಮ ಟೀಮನ್ನು ಟಾಪ್ನಲ್ಲಿ ಅಲ್ಲಿ ಲೀಡ್ ಮಾಡ್ಬೇಕಂತ ಹೇಳಿದ್ರೆ, ಯಾರು ಕ್ರಿಯೇಟ್ ಮಾಡದಿಲ್ದಿರೋ ರೀತಿಯಲ್ಲಿ ನೀವು ಟೀಮನ್ನು ಕ್ರಿಯೇಟ್ ಮಾಡಬೇಕು, ಅವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಜನ ಆಡ್ತಾ ಇರ್ತಾರೆ. ಸೊ ಅದರಲ್ಲಿ ನಿಮ್ಮ ಟೀಮ್ ಯಾವಾಗ ತಾನೇ ಮೇಲೆ ಬರುತ್ತಲ್ವಾ, ಎಲ್ಲರ ಥರನೇ ಮಾಡ್ಕೊಂಡು ಕೂತ್ಕೊ. ಹಾಗಾಗಿ ಯೂನಿಕ್ ಟೀಮನ್ನು ನೀವು ಬಿಲ್ಡ್ ಮಾಡಬೇಕಾಗತ್ತೆ. ಯೂನಿಕ್ ಟೀಮನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವೊಂದಿಷ್ಟು ಬೇಸಿಕ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನ ಅಗತ್ಯ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ, ಒಬ್ಬ ವಿಕೆಟ್ ಕೀಪರನ್ನು ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ MS ಧೋನಿಯನ್ನು ತಗೊಳ್ಳಿ. ನೀವು ವಿಕೆಟ್ ಕೀಪರನ್ನು ಯಾರನ್ನ ಸೆಲೆಕ್ಟ್ ಮಾಡ್ತೀರ ಅಂತ ಹೇಳಿದ್ರೆ MS ಧೋನಿ ಅಂತ ಹೇಳ್ತೀರ. ಬಟ್ ಇಲ್ಲಿ ನೀವು ತುಂಬಾ ದೊಡ್ಡ ಮಿಸ್ಟೇಕನ್ನು ಮಾಡ್ತೀರ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಅವರ ಪ್ಲೇಯರ್ ಹಿಸ್ಟ್ರಿಯನ್ನು ನೀವು ನೋಡಿಕೊಂಡು ಇವಾಗ ಸೆಲೆಕ್ಟ್ ಮಾಡ್ತೀನಿ ಅಂತ ಹೋದರೆ ಅದು ದೊಡ್ಡ ತಪ್ಪಾಗುತ್ತೆ. ಯಾಕಂತ ಹೇಳಿದರೆ, ನೀವು ಯಾವ ರೀತಿಯಾಗಿ ಒಬ್ಬ ವಿಕೆಟ್ ಕೀಪರನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ಅವರು ಫಸ್ಟ್ ಡೌನಲ್ಲಿ ಬ್ಯಾಟಿಂಗ್ ಮಾಡಲಿಕ್ಕೆ ರೆಡಿ ಇರಬೇಕು. ಅಂಥ ಪ್ಲೇಯರ್ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ. ಫಸ್ಟ್ ಡೌನ್ ಸೆಕೆಂಡ್ ಡೌನಲ್ಲಿ ಅವರು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದರೆ, ಅಂಥವ್ರನ್ನ ವಿಕೆಟ್ ಕೀಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನಿಮಗೆ ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಇಲ್ಲಿ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರುವಂಥ ವಿಚಾರ ಏನಂತ ಹೇಳಿದ್ರೆ, ಅದು ಬ್ಯಾಟಿಂಗ್ ಆರ್ಡರ್, ಹಾಗೆಯೇ ಬೌಲಿಂಗ್ ಆರ್ಡರ್, ಹಾಗೆಯೇ ಆಲ್ರೌಂಡರ್ ಅಂತೇಳಿ ಒಂದೊಂದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಅದು ಆಲ್ರೌಂಡರನ್ನು ನೀವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀರಾ ಅಂತ, ಆಯಿತಾ? ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ರೌಂಡರನ್ನು ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವೊಬ್ಬ ಆಲ್ರೌಂಡರ್ನ ಸೆಲೆಕ್ಟ್ ಮಾಡ್ತಾ ಇರಾ ಅಂತ ಹೇಳಿದ್ರೆ, ಅವನು ಬೌಲಿಂಗ್ ಸಪೋರ್ಟರ್ ಆಲ್ರೌಂಡರ್ ಆಗಿರ್ಬೇಕು, ಆಯಿತಾ? ನೀವು ಬ್ಯಾಟ್ಸ್ಮನ್ ಸಪೋರ್ಟಿಂಗ್ ಆಲ್ರೌಂಡರ್ ಅಂದರೆ ಪಾಯಿಂಟ್ ಸ್ವಲ್ಪ ನಿಮಗೆ ಕಮ್ಮಿ ರೇಂಜಲ್ಲಿ ಸಿಗ್ಬೋದು. ಅದೇ ಬೌಲಿಂಗ್ ಸಪೋರ್ಟಿಂಗ್ ನೀವು ಎಲ್ಲಾದರೂ ಆಲ್ರೌಂಡರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ತುಂಬಾ ಒಳ್ಳೆ ಯೂನಿಕ್ ಆಗಿರುವಂಥ ಟೀಮ್ ನಿಮ್ಮದು ಕ್ರಿಯೇಟ್ ಆಗುತ್ತೆ. ಸೊ ಯಾವಾಗಲೂ ಕೂಡ ಒಂದು ಅವರ ಕೋಟದಲ್ಲಿರುವಂಥ ಎಲ್ಲ ಓವರ್ಗಳನ್ನ ಕಂಪ್ಲೀಟ್ ಮಾಡುವಂಥ ಒಳ್ಳೆ ಆಲ್ರೌಂಡರ್. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇರುವಂಥದ್ದು ಬ್ಯಾಟ್ಸ್ಮನ್ ಆರ್ಡರ್ ಯಾವ ರೀತಿ ಇರಬೇಕಂತೇಳಿ. ಬ್ಯಾಟ್ಸ್ಮನ್ ಆರ್ಡರ್ ಅಂತ ಬಂದಾಗ ಇಲ್ಲಿ ನೀವು ಯಾವಾಗಲೂ ಪ್ರಿಫರೆನ್ಸ್ ಮಾಡಬೇಕಾಗಿರೋದು ಫಸ್ಟ್ ಡೌನಲ್ಲಿ ಯಾರು ಆಡ್ತಾರೆ, ಸೆಕೆಂಡ್ ಡೌನಲ್ಲಿ ಯಾರು ಆಡ್ತಾರೆ ಅನ್ನೋದನ್ನೇ. ಸೊ ಹಾಗಾಗಿ ಈ ಎರಡು ವಿಚಾರಗಳನ್ನ ತಿಳ್ಕೊಂಡು ನೀವು ಏನೋ ಬ್ಯಾಟ್ಸ್ಮನ್ ಆರ್ಡರ್ ಇದೆ ಇದನ್ನು ಕರೆಕ್ಟಾಗಿ ಸ್ಟಡಿ ಮಾಡಿಕೊಂಡು ಟೀಮ್ನ ಕ್ರಿಯೇಟ್ ಮಾಡಿದ್ರೆ ತುಂಬಾ ಯೂನಿಕ್ ಆಗಿರುವಂಥ ಟೀಮ್ ಡೆಫಿನೆಟಾಗಿ ನೀವು ಬಿಲ್ಡ್ ಮಾಡ್ತೀರಾ, ಆಯಿತಾ? ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ನಾಳೆಯ ವಿಡಿಯೋದಲ್ಲಿ ನಾನು ನಿಮಗೆ ಬೌಲರ್ಸ್ಗಳನ್ನ ಯಾವ ರೀತಿಯಾಗಿ ಪಿಕ್ ಮಾಡಬೇಕು, ಬೌಲರ್ಸ್ಗಳನ್ನ ಪಿಕ್ ಮಾಡಬೇಕಾದ್ರೆ ಯಾವೆಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಗೊತ್ತಿರಬೇಕು, ಹಾಗೆಯೇ ಒಂದು ಸ್ಟ್ರಾಂಗ್ ಟೀಮನ್ನು ಬಿಲ್ಡ್ ಮಾಡಬೇಕಾದ್ರೆ ಬೌಲರ್ಸ್ಗಳು, ಹಾಗೆಯೇ ಅವರಲ್ಲಿ ಸೆಲೆಕ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪ್ರೋ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಟೀಮ್ ಯೂನಿಕ್ಕಾಗಿ ಇನ್ನೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತದೆ. ಸೊ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಹಾಗೆಯೇ ಜೊತೆಗೆ ಕೆಲವೊಂದಿಷ್ಟು ಇನ್ನೂ ಇಂಪಾರ್ಟೆಂಟ್ ಟ್ರಿಕ್ಸ್ಗಳನ್ನ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಸೊ ಆ ಎಲ್ಲ ಟ್ರಿಕ್ಸ್ಗಳನ್ನ ನೋಡೋದನ್ನು ಮರಿಬಿಡಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ